हाय अत्ते, हाय मावा, हाय आदि, हाय अनुष्का, हाय अनुष्का, येनु इवत्तु एल्लरू तुम्बा खुशियागिद्दीरा? यस अनुष्का, इट्स अ ग्रेट डे. अदक्के नानु तड माड्दे इवत्ते नम ब्रांड अंबासिडर पार्वती स्पेशल फोटो शूट गे अरेंज माड्बिट्टिदीनि. इवत्ते फोटो शूट आ? ಹೌದು ಅತ್ತೆ. ಪಾರ್ವತಿ ಬ್ರ್ಯಾಂಡ್ ಅಂಬಾಸಿಡರ್ ಅಂದ ತಕ್ಷಣ ನನ್ನ ತಲೆಯಲ್ಲಿ ಒಂದಿಷ್ಟು ಐಡಿಯಾಸ್ ಓಡ್ತಿವೆ. ಇಡೀ ಬ್ರ್ಯಾಂಡ್ ಲುಕ್ ಅಂಡ್ ಫೀಲ್ ನ ಚೇಂಜ್ ಮಾಡಿಸಿ ಅದನ್ನ ಒಂದು ಬೇರೆ ರೇಂಜ್ ಗೆ ತಗೊಂಡು ಹೋಗೋದು. ಮಾರ್ಕೆಟ್ ಅಲ್ಲಿ ನಮ್ಮ ಪ್ರಾಡಕ್ಟ್ಸ್ ಪ್ರೆಸೆಂಟ್ ಮಾಡಿದ್ರೆ ಪೀಪಲ್ ಶುಡ್ ಗೋ ಮ್ಯಾಡ್. ನಿನ್ನೆ ಎಲ್ಲ ಇದೇ ಕನಸುಗಳು, ನಿದ್ದೆನೇ ಇಲ್ಲ, ಅದೇ ಎಕ್ಸೈಟ್ಮೆಂಟ್ ಅಲ್ಲಿ ರಾತ್ರಿ ಎಲ್ಲ ಕಳೆದಿದ್ದೀನಿ. ಇವತ್ತು ಸಕ್ಕತ್ತಾಗಿ ಫೋಟೋಶೂಟ್ ಮಾಡಿಸ್ತೀನಿ. ನಮ್ಮ ಬ್ರ್ಯಾಂಡ್ ಬಗ್ಗೆ ನೀನ್ ತೋರಿಸ್ತಿರೋ ಉತ್ಸಾಹ ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ ಅನುಷ್ಕಾ. ಆದ್ರೆ ಒಂದು ಪ್ರಾಬ್ಲಮ್ ಇದೆಯಲ್ಲಮ್ಮ. ಪ್ರಾಬ್ಲಮ್? ಏನತ್ತೆ? ಇವತ್ತು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅದಕ್ಕೆ ನಾವು ಮೂರು ಜನ ಹೋಗ್ತಾ ಇದೀವಿ. ಪ್ರೀತುನು ಮನೆಯಲ್ಲಿಲ್ಲ. ನಾವೆಲ್ಲ ವಾಪಸ್ ಬರೋದು ಎಷ್ಟು ಹೊತ್ತಾಗುತ್ತೋ ಗೊತ್ತಿಲ್ಲ. ಓ ಹೌದಾ ಅತ್ತೆ? ಅದಕ್ಕೆ ನೀನ್ ಯಾಕಮ್ಮ ಸಪ್ಪಗಾಗ್ತಿದ್ಯಾ? ಇವತ್ತಿನ ಫೋಟೋಶೂಟ್ ಬಗ್ಗೆ ತುಂಬಾ ಆಸೆ ಇಟ್ಕೊಂಡಿದ್ದೆ. ಅರಸನಕೋಟೆ ಬ್ರ್ಯಾಂಡ್ ನ ತುಂಬಾ ನಾಜೂಕಾಗಿ ಹ್ಯಾಂಡಲ್ ಮಾಡಿ ಈಗಿರೋ ಮಾರ್ಕೆಟ್ ವ್ಯಾಲ್ಯೂಗಿಂತ ಒಂದು ಪಟ್ಟು ಮೇಲೆ ತಗೊಂಡು ಹೋಗೋಣ ಅಂತ ಬಂದಿದ್ದೆ. ಶಾರ್ಟ್ಸ್ ನ ಹೇಗೆ ತೆಗಿಬೇಕು ಅಂತ ಸ್ಕೆಚಸ್ ಕೂಡ ರೆಡಿ ಮಾಡಿಟ್ಟಿದ್ದೆ. ಅನ್ಫಾರ್ಚುನೇಟ್ಲಿ ನೀವೇ ಇರೋದಿಲ್ಲ ಅಂದ್ರೆ ಇನ್ ಫೋಟೋಶೂಟ್ ಮಾಡಿಸಿ ಪ್ರಯೋಜನ ಇಲ್ಲ. ಬೆಸ್ಟ್ ಪ್ರೊಫೆಷನಲ್ಸ್ ನ ಕರೆಸಿದ್ದೆ. ನೋ ಪ್ರಾಬ್ಲಮ್ ಅತ್ತೆ, ವಾಪಸ್ ಕಳಿಸ್ತೀನಿ. ಯಾಕಮ್ಮ ಅವ್ರನ್ನೆಲ್ಲ ವಾಪಸ್ ಕಳಿಸ್ತೀಯಾ? ನೀನ್ ಯಾಕೆ ಫೋಟೋಶೂಟ್ ಕ್ಯಾನ್ಸಲ್ ಮಾಡ್ಕೋತೀಯಾ? ಅತ್ತೆ ನೀವೇ ಇರೋದಿಲ್ಲ ಅಂತಿದ್ದೀರಾ? ನಾನಿಲ್ದೆ ಹೋದ್ರೇನಂತೆ? ನೀನ್ ಇದೀಯಲ್ಲ, ನೀನ್ ಮುಂದೆ ನಿಂತು ಮಾಡಿಸು. ಅತ್ತೆ ನಿಮ್ ಜಾಗದಲ್ಲಿ ನಾನು ಅರ್ಹತೆ ಇದೆ, ಮೊದ್ಲಿನ ಉತ್ಸಾಹನೂ ಇದೆ ತಾನೆ? ಅರಸನ ಕೋಟೆ ಅಖಿಲಾಂಡೇಶ್ವರಿ ವಿಷಯಕ್ಕೆ ಬಂದ್ರೆ ಅದ್ ಯಾವತ್ತು ಕಮ್ಮಿ ಆಗಲ್ಲ ಅತ್ತೆ. ಈ ಮನೇಲಿ ನಾನ್ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ. ನಾನ್ ನಿಂತು ನಡೆಸ್ಕೊಟ್ರೆ ಎಷ್ಟು ಅಚ್ಚುಕಟ್ಟಾಗಿರುತ್ತೋ ಅದೇ ಛಾತಿ ನಿನ್ನಲ್ಲೂ ಇದೆ ಅನ್ನೋ ನಂಬಿಕೆ ನನಗಿದೆ. ನೀನು ಈ ಫೋಟೋಶೂಟ್ ಅನ್ನ ಕ್ಯಾನ್ಸಲ್ ಮಾಡೋ ಅವಶ್ಯಕತೆ ಇಲ್ಲ. ಐ ಥಿಂಕ್ ಯು ಶುಡ್ ಗೋ ಅಟ್. ಐ ಯು ಶೋರ್ ಅತ್ತೆ? ನನಗೆ ಖಚಿತವಾಗಿದೆ, ನನ್ನ ಬಾಯಿಂದ ಒಂದು ಪದ ಹೊರಗೆ ಬರೋದಿಲ್ಲ ಅನುಷ್ಕಾ. ಅದನ್ನ ಚೆನ್ನಾಗಿ ನೆನ್ಪಿಟ್ಕೋ. ಐ ಆಮ್ ವೆರಿ ಶ್ಯೂರ್ ನನ್ನ ಗೈರು ಹಾಜರಿಯಲ್ಲೂ ನೀನು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ. ಆಯ್ತು ಅತ್ತೆ, ಆದ್ರೆ ನೀವ್ ನನ್ ಜೊತೆ ಇದ್ದೀರಾ ಅಂತಾನೆ ನಾನು ಕೆಲಸ ಮಾಡ್ತೀನಿ. ನಿಮ್ ಗೈಡೆನ್ಸ್ ನಂಗ್ ಬೇಕು. ಅದು ಸದಾ ಇರುತ್ತೆ ಅನುಷ್ಕಾ. ಹಾಗಾದ್ರೆ ನಾನು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀನಿ, ಫೋಟೋಶೂಟ್ ಸ್ಕೆಚಸ್, ಕಲರ್ಸ್, ಡಿಸೈನ್ಸ್, ಡ್ರೆಸ್ಸಸ್, ಅದ್ರ ಸ್ಟೈಲಿಂಗ್, ಅದನ್ನೆಲ್ಲ ನಿಮಗೆ ತೋರಿಸ್ಬೇಕು. ನೀವು ಒಪ್ಪದ ಮೇಲೇನೆ ಅದನ್ನ ನಾನು ಪ್ರೊಸೀಡ್ ಮಾಡ್ತೀನಿ. ಶ್ಯೂರ್. ಅನುಷ್ಕಾ, ನೀನಿನ್ನು ನಮ್ ಕಂಪನಿಗೆ ಸೇರಿಲ್ಲ, ನಮ್ ಮನೆಗೆ ನಂಟಾಗಿಲ್ಲ, ಆದ್ರೂ ಇಷ್ಟೊಂದು ಮುತುವರ್ಜಿ ವಹಿಸ್ತಾ ಇದೀಯ. ನಿನ್ನ ಆಯ್ಕೆಗಳ ಬಗ್ಗೆ, ನಿನ್ನ ನಿರ್ಧಾರಗಳ ಬಗ್ಗೆ ನಾನೇನಾದ್ರೂ ಅನುಮಾನ ಪಟ್ರೆ ನಾನ್ ದಡ್ಡಿ ಆಗ್ತೀನಿ ಅಷ್ಟೇ. ನಿನ್ನ ಈ ಮುತುವರ್ಜಿ, ಎನರ್ಜಿ, ಪ್ಯಾಷನ್, ಇದ್ರ ಬಗ್ಗೆ ನನಗೆ ತುಂಬಾ ನಂಬಿಕೆ ಇದೆ. ನಮ್ಮ ಕಂಪನಿಯ ಮುಂದಿನ ಏಳಿಗೆಗೆ ನೀನು ಮಹಾನ್ ಕಾರಣಳಾಗ್ತೀಯಾ
ಅನ್ನೋ ಭರವಸೆನೂ ನನಗಿದೆ. ನಿಮ್ಮ ನಂಬಿಕೆಗೆ ನಾನು ತಲೆ ಬಾಗ್ತೀನಿ. ಬರೀ ಮಾತಲ್ಲಿ ಹೇಳೋದಿಲ್ಲ, ಕೆಲಸದಲ್ಲಿ ತೋರಿಸ್ತೀನಿ. ಅಮ್ಮ ಹೊರಡೋಣ. ಎಸ್ ಆದಿ, ಹೊರಡೋಣ. ಆಲ್ ದಿ ಬೆಸ್ಟ್ ಅನುಷ್ಕಾ. ಥ್ಯಾಂಕ್ ಯು ಅತ್ತೆ. ಗುಡ್ ಲಕ್ ಅನುಷ್ಕಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಥ್ಯಾಂಕ್ ಯು. ಮೇಡಮ್, ನೀವು ಈ ರೀತಿ ಚಿಕ್ಕ ಹುಡುಗಿ ತರ ಹಠ ಮಾಡಬಾರ್ದು. ನೀವು ಅರಸನಕೋಟೆ ಅಖಿಲಾಂಡೇಶ್ವರಿ ಅವರು ಚೂಸ್ ಮಾಡಿರೋ ಬ್ರ್ಯಾಂಡ್ ಅಂಬಾಸಿಡರ್. ನೀವು ಹಾಕೊಂಡಿರೋದು ಅವ್ರ ಒಪ್ಪಿರೋ ಬಟ್ಟೆಗಳೇ. ನೀವ್ ಚೆನ್ನಾಗಿ ಕಾಣಿಸ್ಬೇಕಂತ ತಾನೇ ನಾವ್ ಇಷ್ಟೆಲ್ಲ ತಯಾರಿ ಮಾಡಿರೋದು. ನೀವ್ ಹಾಕಿರೋ ಬಟ್ಟೆಯಲ್ಲಿ ಹೀರೋಯಿನ್ ತರ ಕಾಣಿಸ್ತೀರಾ ಗೊತ್ತಾ? ಮೇಡಮ್, ಬಟ್ಟೆ ತುಂಬಾ ಚಿಕ್ಕದಾಗಿದೆ, ಇಲ್ಲಿ ತುಂಬಾ ಜನ ಇದ್ದಾರೆ ಮೇಡಮ್. ಬೇಡ ಮೇಡಮ್. ಅವೆಲ್ಲ ಮುಲಾಜೆ ನೋಡ್ಬಾರ್ದು. ಎಷ್ಟೊಂದ್ ಜನ ಟೂ ಪೀಸ್ ಅಲ್ಲೆಲ್ಲ ಫೋಟೋಶೂಟ್ ಮಾಡ್ಸಾರ್ ಗೊತ್ತಾ? ನಿಮ್ ಆದಿ ಸರ್ ಕನ್ಸು ನನ್ಸಾಗ್ಬೇಕೋ ಬೇಡವೋ, ಇದು ನಿಮ್ ದೊಡ್ಡ ಯಜಮಾನ್ರ ಆಸೆ. ಬನ್ನಿ. ದೇವ್ರೇ, ಏನ್ ಅನಾಹುತ ಆಗ್ತಿದ್ಯಪ್ಪ ನನ್ ಕಣ್ಮುಂದೆ. ಇದನ್ನ ತಡಿಯೋಕೆ ನೀನೇ ಬರ್ಬೇಕಪ್ಪ. ಬನ್ನಿ ಮೇಡಮ್. ಮೇಡಮ್ ಮೇಡಮ್, ಬೇಡ ಮೇಡಮ್. ಮಾತಾಡ್ಬೇಡ. ನೀನು ಒಂದು ಹೆಣ್ಣಾಗಿ ಇಷ್ಟು ಜನಗಳ ಮುಂದೆ ಇನ್ನೊಂದು ಹೆಣ್ಣಿಗೆ ಮುಜುಗರ ಆಗುವಾಗ ನಡ್ಕೋತಾ ಇದ್ದಲ್ಲ, ಇಷ್ಟೇನಾ ನಿನ್ ಯೋಗ್ಯತೆ? ಮಾತಲ್ಲಿ ದೊಡ್ಡ ದೊಡ್ಡ ಸಾಧನೆಗಳನ್ನ ಹೇಳ್ಕೊಳ್ಳೋದಲ್ಲ, ಬದುಕಲ್ಲಿ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡೋದ್ ಮುಖ್ಯ. ಇವಾಗ ನೀನ್ ಮಾಡಕ್ ಹೊರಟಿರೋದು ಹೇಸಿಗೆ ಕೆಲಸ. ನಾನ್ ಏನ್ ಮಾಡಿದೆ ಅಂತ ಎಲ್ರು ಮುಂದೆ ಹೀಗೆ ಅವಮಾನ ಮಾಡ್ತಿದ್ಯಾ? ಅವಳು ಏನ್ ಮಾಡಿರಲ್ಲ ಅಂತ ಅವಳನ್ನ ಇಷ್ಟು ಹೀನಾಯವಾಗಿ ನಡ್ಸ್ಕೋತಾ ಇದ್ಯಾ? ಏನ್ ಹೀನಾಯ, ಅವಳ ನಮ್ ಕಂಪನಿ ಬ್ರ್ಯಾಂಡ್ ಅಂಬಾಸಿಡರ್, ಅದಕ್ ತಕ್ಕನಾಗೆ ಅವಳನ್ನ ರೆಡಿ ಮಾಡಿ ಮುಂದೆ ನಿಲ್ಸಿದೀನಿ. ಅವಳೇ ಬರೋದಕ್ಕೆ ನಾಟಕ ಮಾಡ್ತಿದ್ದಾಳೆ, ಇದ್ರಿಂದ ನಂಗೇನಾಗ್ಬೇಕಾಗಿಲ್ಲ. ಬೆಳೆಯೋದು ಅವಳು, ನಮ್ ಕಂಪನಿ. ನೋ, ನಮ್ ಕಂಪನಿ ಈ ರೀತಿ ಬೆಳೆಯೋದ್ ಬೇಕಾಗಿಲ್ಲ. ಪಾರ್ವತಿನೂ ಈ ರೀತಿ ಬೆಳೆಯೋ ಅವಶ್ಯಕತೆನೂ ಇಲ್ಲ. ಅಂಡ್ ಅನುಷ್ಕಾ, ನಿನಗೆ ನಮ್ ಹರ್ಬಲ್ ಪ್ರಾಡಕ್ಟ್ ಕಂಪನಿಯ ಮೌಲ್ಯಗಳೇನು, ಅದ್ರ ನೈತಿಕತೆ ಏನು, ಅದ್ರ ನಂಬಿಕೆ ಏನೋ ಅನ್ನೋ ಅರಿವಿಲ್ಲ ಅನ್ಸತ್ತೆ. ಅಲ್ಲ, ಇಷ್ಟು ಜನಗಳ ಎದುರಿಗೆ ಪಾರ್ವತಿನ ಎಳ್ದಾಡಕ್ ಮನ್ಸಾದ್ರೂ ಹೇಗ್ ಬರತ್ತೆ ನಿನಗೆ? ಅಲ್ಲ, ಅವಳ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೆ ಆದಿ. ನೀನ್ ಮಾಡ್ತಾ ಇರೋದು ನನಗ್ ಕನ್ವಿನ್ಸ್ ಆಗ್ತಾ ಇಲ್ಲ. ನಮ್ಮ ಕಂಪನಿ ಭಾರತದ ಸಂಸ್ಕೃತಿನ ಬಿಂಬಿಸುವಂತ ಕಂಪನಿ, ನಮ್ಮ ಹೆಣ್ಣು ಮಕ್ಕಳ ಸೌಂದರ್ಯನ ಬಿಂಬಿಸುವಂತ ಪ್ರಾಡಕ್ಟ್ ನಮ್ದು. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದೆ ಬೇಕಾ ಬಿಟ್ಟಿ ನಡ್ಕೊಂಡು ಮಜಾ ತಗೋತಾ ಇದ್ಯಾ? ಇನ್ನು ನೀವೆಲ್ಲ ನಿಂತ್ಕೊಂಡು ತಮಾಷೆ ನೋಡ್ತಾ ಇದ್ದೀರಾ? ಹೆಣ್ಣು ಅಂದ್ರೆ ಬೋಗದ ವಸ್ತುನ ನಿಮ್ಗೆ? ಅಂದ್ರೆ ಹುಡುಗಿಯರು ಈ ರೀತಿ ಬಟ್ಟೆ ಹಾಕೊಳ್ಳೋದು ತಪ್ಪಾ ಆದಿ? ಇದು ತುಂಬಾ ರಿಗ್ರೆಸಿವ್ ಅಪ್ರೋಚ್ ಆಯ್ತು ನಿಂದು. ಯಾವ್ದು ಪ್ರಗತಿಪರ, ಯಾವ್ದು ಹಿಂದುಳಿದ ಯೋಚನೆ ಅಂತ
ನಮ್ಮಅಮ್ಮ ನನಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅದನ್ನ ನಾನು ನಿನ್ನಿಂದ ಕಲಿಬೇಕಾಗಿಲ್ಲ ಪಾರ್ಟಿಗೆ ಹೋದಾಗ ಹೆಣ್ಮಕ್ಕಳು ಇದಕ್ಕಿಂತ ಚಿಕ್ಕ ಚಿಕ್ಕ ಬಟ್ಟೆ ಹಾಕೋದನ್ನ ನಾನು ನೋಡಿದ್ದೀನಿ ಅದರಿಂದ ನನಗೆ ಯಾವತ್ತೂ ಬೇಜಾರಾಗಿಲ್ಲ ಅದು ಅವರ ಆಯ್ಕೆ ಅವರ ಇಷ್ಟ ಇಲ್ಲಿ ನಾನು ಯಾರನ್ನು ಬಟ್ಟೆಯಿಂದ ಅಳಿತಾ ಇಲ್ಲ ಪಾರ್ವತಿಗೆ ಇಷ್ಟ ಇಲ್ಲ ಅಂದ್ರೂ ಈ ರೀತಿ ಬಟ್ಟೆ ಹಾಕಿ ಅವಳನ್ನ ಕೆಟ್ಟದಾಗಿ ನಡೆಸ್ಕೋತಾ ಇದೀರಲ್ಲ ಅದಕ್ಕೆ ಕೋಪ ಬರ್ತಾ ಇದೆ ನಮ್ಮ ಕಂಪನಿ ಏನು ನಮ್ಮ ಹರ್ಬಲ್ ಪ್ರಾಡಕ್ಟ್ ಯೋಗ್ಯತೆ ಏನು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಹೇಗಿರಬೇಕು ಅನ್ನೋದನ್ನ ನಾನು ತೋರಿಸ್ತೀನಿ ಸಾವಿತ್ರಮ್ಮ ಅರಸನ ಕೋಟೆ ಘನತೆಗೆ ತಕ್ಕ ಹಾಗೆ ಪಾರ್ವತಿನ ತಯಾರು ಮಾಡಿ ಕರ್ಕೊಂಡ್ಬನ್ನಿ ಭುಜ ಕುಗ್ಗಿದೆ ಅಮ್ಮ ಯಾವ ಭಾರದಿಂದ ಪಾರ್ವತಿ ನನ್ನ ಮೇಲೆ ನಂಬಿಕೆನೋ ನನಗಿಲ್ಲ ಧೈರ್ಯನೋ ಗೊತ್ತಾಗ್ತಿಲ್ಲ ಅಮ್ಮ ನಿನ್ನ ಮೇಲೆ ಇಟ್ಟಿರೋ ನಂಬಿಕೆಯಿಂದ ನಿನ್ನ ಹೆಗಲ ಮೇಲಿನ ಜವಾಬ್ದಾರಿ ಇನ್ನೂ ಹೆಚ್ಚಾಗುತ್ತೆ ನಿನ್ನ ಬಗ್ಗೆ ಇರೋ ಧೈರ್ಯದಿಂದ ನಿನ್ನ ಕೆಲಸ ಇನ್ನೂ ಚುರುಕಾಗುತ್ತೆ ನೀನು ಕೆಲಸದಿಂದ ದೂರ ಓಡಿ ಹೋಗೋಳಲ್ಲ ಜವಾಬ್ದಾರಿಯಿಂದ ತಪ್ಪಿಸಿಕೊಂಡು ಹೋಗೋ ಪುಕ್ಕಲ್ತನನು ನಿನ್ನಲ್ಲಿಲ್ಲ ಹಾಗಿದ್ಮೇಲೆ ನಂಬಿಕೆ ಉಳಿಸ್ಕೊಳ್ಳೋದಕ್ಕೆ ಧೈರ್ಯ ಬೆಳೆಸ್ಕೊಳ್ಳೋದಕ್ಕೆ ಯಾಕೆ ಇಷ್ಟು ಕಷ್ಟ ಆಗ್ತಿದೆ ನೀವು ಅನ್ಕೊಂಡ ಶಕ್ತಿ ನನ್ನಲ್ಲಿಲ್ವೇನೋ ನೀವು ಕಂಡಿರೋ ಕನಸಿನ ಸೇತುವೆಯಾಗಿ ಭಾರ ತಡೆಯೋ ಅರ್ಹತೆ ನನ್ನಲ್ಲಿಲ್ಲ ಅಮ್ಮ 9 ತಿಂಗಳು ಒಂದು ಜೀವಕ್ಕೆ ಗರ್ಭದಲ್ಲಿ ಗೂಡು ಕಟ್ಟಿ ಕಾಪಾಡಿ ಯಾರು ಅನುಭವಿಸಲಾಗದ ನೋವನ್ನ ಸಹಿಸಿ ಜನ್ಮ ನೀಡೋ ಶಕ್ತಿ ಇರೋದು ಒಂದು ಹೆಣ್ಣಿಗೆ ಮಾತ್ರ ಹಸುಗೂಸಿಗೆ ಹಸುವಾದಾಗ ಪ್ರಕೃತಿ ನಿಯಮದ ಪ್ರಕಾರ ಎದೆ ಹಾಲು ಉಣಿಸೋ ಅರ್ಹತೆ ಇರೋದು ಒಂದು ಹೆಣ್ಣಿಗೆ ಮಾತ್ರ ಈ ಶಕ್ತಿ ಅರ್ಹತೆಯ ಸಂಕೇತ ಆಗಿರೋ ಹೆಣ್ಣು ನೀನು ಆತ್ಮಾವಲೋಕನ ಮಾಡ್ಕೋ ಅನುಮಾನ ದೂರ ಆಗುತ್ತೆ ನಿಮ್ಮ ಅನುಭವದ ಮುಂದೆ ನನ್ನ ಅನುಭವ ಸಮುದ್ರದಲ್ಲಿ ಹನಿಯಷ್ಟು ನನ್ನ ಮಿತಿ ಅಡುಗೆ ಮನೆಯಲ್ಲಿ ಒಲೆಗೆ ಸೀಮಿತ ನನ್ನ ದೃಷ್ಟಿಕೋನ ಅರಸನ್ ಕೋಟೆ ಸೇವೆಗೆ ಸೀಮಿತ ಇದರಿಂದ ಆಚೆ ಇರೋ ಪ್ರಪಂಚ ನನಗೆ ಭಯ ಹುಟ್ಟಿಸುತ್ತಮ್ಮ ಹಾರಬೇಕು ಪಾರ್ವತಿ ಹಾರದೆ ಎತ್ತರ ಗೊತ್ತಾಗೋದಿಲ್ಲ ಈಜಬೇಕು ಈಜದೆ ಆಳ ತಿಳಿಯೋದಿಲ್ಲ ಹಾರೋಗ್ ಬರ್ದೆ ರೆಕ್ಕೆ ಕಟ್ಕೊಂಡು ಈಜೋಗ್ ಬರ್ದೆ ಉಸಿರ್ ಕಟ್ಕೊಂಡು ಅನುಭವಿಸೋ ಯಾತನೆ ನನಗ್ ಸಾಕಾಗಿದ್ಯಮ್ಮ ನೀನ್ ಅನುಭವಿಸಿರೋ ಯಾತನೆನ ನಾವು ನೋಡದೆ ಬಂದಿದ್ದೀವೇನಮ್ಮ ನೀನು ಚಿಕ್ಕ ವಯಸ್ಸಿಂದಾನೆ ತುಂಬಾ ಏರುಪೇರುಗಳನ್ನ ಕಂಡಿದೀಯ ನೋವು ನಲಿವುಗಳನ್ನ ಸಮನಾಗ ಅನುಭವಿಸಿದೀಯ ಇಷ್ಟೆಲ್ಲ ಅನುಭವ ಆದ್ಮೇಲೆ ಒಂದ್ ವಿಷಯ ಗೊತ್ತಿರ್ಬೇಕು ಈ ಕಾಲ ಕ್ಷಣಿಕ ಇದು ಕಳೆದೋಗುತ್ತೆ ಜೀವನ ಮುಂದೆ ಸಾಗುತ್ತೆ ಹಳೆ ಅಲೆ ಹೋಗಿ ಹೊಸ ಅಲೆ ಸಾಗಿ ಬರುತ್ತೆ ಹಾರಕ್ಕೆ ಅಡಗಿರೋ ಈಜೋದಕ್ಕೆ ತಯಾರಾಗಿರೋ ತಾಕತ್ತು ತಿಳಿದು ಬರುತ್ತೆ ಆಗ ನಿನ್ನ ಕಟ್ಟಾಕಿರೋ ಈ ಬೇಲಿಯನ್ನ ದಾಟಿ ಹೊರಗೆ ಬಂದು ಸಾಧನೆ ಮಾಡ್ತೀಯ ಪಾರ್ವತಿ ಪಾರ್ವತಿ ನೀನು ತುಂಬಾ ಧೈರ್ಯ ಇರೋಳು ಸೋಲ್ಬೇಡಮ್ಮ ನನ್ ಸೋಲಿನ ಜೊತೆಗೆ ಬೇರೆಯವ್ರ ಸೋಲನ್ನ ನೋಡಕ್ ನನಗೆ ಇಷ್ಟ ಇಲ್ಲ ಅಮ್ಮ ಯಾವುದು ಸೋಲು ಮುಖದಲ್ಲಿ ದೈವಿ ಖಳೆ ಹಾವ ಭಾವದ ಶೈಲಿಯಲ್ಲಿ ಗಾಂಭೀರ್ಯ ಪಾರ್ವತಿ ದೇವರು ಕೆಲವರಿಗಷ್ಟೇ ಒಲಿತಾನೆ ಮತ್ತ ಅಂಥವರು ಗೆಲ್ತಾರೆ ನಿನ್ನ ಗೆಲುವು ಆದಿತ್ಯ ಗ್ರೂಪ್ ಆಫ್ ಕಂಪನೀಸ್ ನ ಗೆಲುವು ಈ ಅಖಿಲಾಂಡೇಶ್ವರಿಯ ಗೆಲುವು ಆದಿ ಅಮ್ಮ
ಪಾರ್ವತಿ ಸೊರಗಿದಾಳೆ. ಕಂಪನಿ ವಿಷಯದಲ್ಲಿ ಅವಳ ಮೇಲೆ ವಹಿಸಿರೋ ಜವಾಬ್ದಾರಿಯ ಭಾರ ಹೊರೋದಕ್ಕೆ ಕಷ್ಟಪಡ್ತಿದ್ದಾಳೆ. ಅವಳು ನಮ್ಮ ಕಂಪನಿಯನ್ನ ಪ್ರತಿನಿಧಿಸೋ ಮುಖ. ಅವಳು ಸೊರಗಿದ್ರೆ ನಮ್ಮ ಕಂಪನಿನೂ ಸೊರಗುತ್ತೆ. ಕಂಪನಿ ಮಾಲೀಕರಾಗಿ ಅವಳನ್ನ ಕಾಪಾಡಬೇಕಾದ್ದು ನಮ್ಮ ಕರ್ತವ್ಯ, ನಿನ್ನ ಕರ್ತವ್ಯ. ಇನ್ನು ಮುಂದೆ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಅವಳ ಸಂಪೂರ್ಣ ಜವಾಬ್ದಾರಿ ನಿಂದು. ನಿಂದು ಪಾರ್ವತಿ, ನಿನ್ನ ಜವಾಬ್ದಾರಿ. ನಿನಗೆ ನನ್ನ ಉದ್ದೇಶ ಅರ್ಥ ಆಗಿದೆ ಅನ್ಕೋತೀನಿ. ಅಂಡ್ ಅನುಷ್ಕಾ, ಫೋಟೋಶೂಟ್ ತುಂಬಾ ಚೆನ್ನಾಗಾಗಿದೆ. ವೆರಿ ಗುಡ್. ಥ್ಯಾಂಕ್ಸ್ ಅತ್ತೆ. ಏನ್ ಪ್ರಾಬ್ಲಮ್ ಅದು? ಇಷ್ಟು ದಿನ ಆದ್ರೂ ಸಾಲ್ವ್ ಆಗಿಲ್ವಾ? ಸರ್, ನಮ್ಮ ಪ್ರಾಡಕ್ಟ್ ಸೇಲ್ಸ್ ಜಾಸ್ತಿ ಆಗ್ತಿದ್ದಾಗೇನೆ ನಮ್ಮ ಹರ್ಬಲ್ ಪ್ರಾಡಕ್ಟ್ಸ್ಗೆ ಬೇಕಾಗಿರೋಂಥ ಗಿಡಮೂಲಿಕೆಗಳ ಬೆಲೆಯನ್ನ ಏಕದಮ್ 50% ರೈಸ್ ಮಾಡಿದ್ದಾರೆ ನಮ್ಮ ಕಾಂಟ್ರಾಕ್ಟರ್ಸ್. ನಮ್ಮ ನೆಸೆಸಿಟಿನ ಅವ್ರು ಅಡ್ವಾಂಟೇಜ್ ಆಗಿ ತಗೊಳ್ತಾ ಇದ್ದಾರೆ. ಹೌದು ಸರ್, ಕೇಳಿದ್ರೆ ಹೇಗಿದ್ರು ನೀವು ನಮ್ಮ ಹತ್ರನೇ ಬರ್ಬೇಕಲ್ವಾ? ಬೆಳೆದು ಯಾರು ಕೊಡ್ತಾರೆ ಅಂತ ಕಡ್ಡಿ ಮುರಿದಂಗೆ ಮಾತಾಡ್ತಾರೆ. ನಾವು ಕೊಡೋ ದುಡ್ಡಲ್ಲಿ 10% ಕೂಡ ರೈತರಿಗೆ ಸಿಗಲ್ಲ. ಕಷ್ಟಪಟ್ಟು ದುಡಿಯೋರವರು, ತಿನ್ನದಿವರು. ನಾನು ಇದ್ರ ಬಗ್ಗೆ ಯೋಚನೆ ಮಾಡಿ ನಿಮ್ಗೆ ಹೇಳ್ತೀನಿ. ಗಿವ್ ಮಿ ಸಮ್ ಟೈಮ್. ಓಕೆ ಸರ್. ದೊಡ್ಡೇಶ್ ಮಾನ್ರೆ, ಏನ್ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಪಾರ್ವತಿ, ನಿಮ್ ಹಳ್ಳಿಲಿ ನೀವೆಲ್ಲ ಬೆಳೀತಾ ಇದ್ರಿ ಅಲ್ವಾ? ರಾಗಿ, ಜೋಳ, ಗೋಧಿ. ಹ್ಞೂ ದೊಡ್ಡ ಯಜಮಾನ್ರೆ, ಅದೇ ಅಲ್ವಾ ನಮ್ಮ ಜನಕ್ಕೆ ದೇವ್ರು. ರೈತರಿಗೆ ಅವ್ರು ಬೆಳೆದಿರೋ ಬೆಳೆಗೆ ಪೂರ್ತಿ ಹಣ ಸಿಗುತ್ತಾ, ಅಥವಾ ಬೇರೆ ಯಾರು ಅವ್ರ ಹತ್ರ ಕೊಂಡ್ಕೊಂಡು ಅವ್ರಿಗೆ ಕಮ್ಮಿ ಹಣ ಕೊಡ್ತಾರ? ಮಾರ್ಕೆಟ್ಗೆ ಹೋಗಿ ಮಾರಾಟ ಮಾಡೋರು ಕಮ್ಮಿ ದೊಡ್ಡ ಯಜಮಾನ್ರೆ. ಮಧ್ಯಸ್ಥಿಕೆ ವಹಿಸ್ಕೊಂಡು ಮೋಸ ಮಾಡೋರು ಇದಾರೆ, ಜನ ಅದಕ್ಕೆ ಒಗ್ಗೋಗಿದ್ದಾರೆ. ನಮ್ಮ ಪಕ್ಕದ ಮನೆಯಲ್ಲಿ ಬಸವಣ್ಣ ಅಂತ ಒಬ್ರಿದ್ರು. ಅವ್ರು ಬೆಳೆ ಸಾಲ ಮಾಡಿ ಆ ಬೆಳೆ ಸಾಲ ತೀರ್ಸಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೇ ಹೋದ್ರು. ರೈತರು ಬೆಳೆದಿರೋದನ್ನ ನಮಗ್ ತಲುಪಿಸೋದಕ್ಕೆ ಕೋಟಿ ಕೋಟಿ ಹಣ ಲೂಟಿ ಮಾಡ್ತಾರೆ. ರೈತರಿಗೆ ಕವಡೆ ಕಾಸು ಸಿಗಲ್ಲ. ಅಲ್ಲ, ಈಗ ಏನಾಯ್ತು ದೊಡ್ಡ ಯಜಮಾನ್ರೆ, ಈ ವಿಷಯ ಯಾಕೆ ಬಂತು? ನಮ್ಮ ಹರ್ಬಲ್ ಪ್ರಾಡಕ್ಟ್ ಕಂಪನಿಗೆ ಬೇಕಾಗಿರೋ ಗಿಡ ಮೂಲಿಕೆಗಳಿಗೆ 50% ಬೆಲೆ ಹೆಚ್ಚಿಸಿದ್ದಾರೆ. ಬೇಡಿಕೆ ಇದೆ ಅಂತ ಬಾಯಿಗೆ ಬಂದಂಗ ಬೆಲೆ ಹೇಳ್ತಾ ಇದಾರೆ. ದೊಡ್ಡೇಶ್ ಮಾನ್ರೆ, ನೀವ್ ಇಷ್ಟು ದಿನ ಗಿಡ ಮೂಲಿಕೆಗಳನ್ನ ಬೇರೆಯವ್ರ ಹತ್ರ ತಗೊಂತಾ ಇದ್ರ? ಹೌದು, ಯಾಕೆ? ಅಯ್ಯೋ, ನಮ್ ಹಳ್ಳಿಲಿ ಇದನ್ನೆಲ್ಲ ತುಂಬಾ ಬೆಳೀತಾರೆ. ಪಾಪ, ಒಂದೊಂದ್ಸತಿ ಕಮ್ಮಿ ಬೆಲೆಗೆ ಮಾರಿದ್ದಾರೆ, ಇನ್ ಕೆಲವು ಸತಿ ಬೆಲೆನೆ ಇಲ್ದೆ ಕೊಳ್ತೋಗಕ್ ಬಿಟ್ಟಿದ್ದಾರೆ. ಅಂತದ್ರಲ್ಲಿ ನೀವ್ ಅದಕ್ ಜಾಸ್ತಿ ಬೆಲೆ ಕೊಟ್ ಕೊಂಡ್ಕೋತಿದ್ದೀರಾ? ಹೌದು ಪಾರ್ವತಿ, ಅದು ನಿಮ್ ಹಳ್ಳಿಲಿ ಏನೋ ಬೆಳೀತಾರೆ, ಆದ್ರೆ ಅದು ನಮಗ್ ಸಿಗ್ಬೇಕು ಅಂದ್ರೆ ನಾವ್ ಅದನ್ನ ಬೆಲೆ ಕೊಟ್ಟು ತಗೊಳ್ಳೇಬೇಕಲ್ವಾ? ಅಲ್ಲ ದೊಡ್ಡ ಯಜಮಾನ್ರೆ, ಅದನ್ನ ನಾವೇ ಬೆಳಿಬೋದಲ್ವಾ? ಏನ್ ಹೇಳ್ತಾ ಇದ್ದೀಯ ಪಾರ್ವತಿ? ಹೌದು ದೊಡ್ಡ ಯಜಮಾನ್ರೆ, ನಮ್ ಹಳ್ಳಿಲಿ ಒಂದಿಷ್ಟು ಜಮೀನನ್ ಕೊಂಡ್ಕೊಳ್ಳೋಣ, ಅದ್ರಲ್ಲಿ ನಮಗ್ ಬೇಕಾಗಿರೋ ಗಿಡ ಮೂಲಿಕೆಗಳನ್ನ ಬೆಳೆಯೋಣ, ಫಲವತ್ತಾಗಿ ಬೆಳೆಯುತ್ತೆ. ಅಲ್ಲ, ಅದಕ್ಕೆಲ್ಲ ಜನ ಬೇಕಲ್ವಾ ಪಾರ್ವತಿ? ಅದಕ್ ಯಾಕೆ ಯೋಚನೆ ಮಾಡ್ತೀರಾ? ನಮ್ ಹಳ್ಳಿ ಜನ ನಿಮ್ ಬೆನ್ ಹಿಂದೆನೆ ನಿಲ್ತಾರೆ, ಯೋಚನೆ ಮಾಡ್ಬಿಡಿ. ಗ್ರೇಟ್, ಒಳ್ಳೆ ಐಡಿಯಾ ಪಾರ್ವತಿ. ಬಾ, ಇವಾಗ್ಲೇ ಹೋಗಿ ಅಮ್ಮನ ಹತ್ರ ಹೇಳೋಣ. ಪಾರ್ವತಿ ಹೇಳಿರೋದು ಒಳ್ಳೆ ಐಡಿಯಾ. ಇದು ನಮ್ಮ ಬ್ರ್ಯಾಂಡ್ಗೆ ಹೇಳಿ ಮಾಡಿಸಿದ ಅವಕಾಶ. ನಮ್ಮ ಪ್ರಾಡಕ್ಟ್ ಪ್ರಪಂಚದ ಮೂಲೆ ಮೂಲೆಯನ್ನ ತಲುಪುವ ಹೊತ್ತು ಇದು. ಈ ಟೈಮ್ನಲ್ಲಿ ಅದೆಲ್ಲಿಂದನೋ ರಾ ಮಟೀರಿಯಲ್ ಅನ್ನ ತರಿಸೋದ್ರ ಬದಲು ನಾವೇ ನಮಗೆ ಬೇಕಾದ ರಾ ಮಟೀರಿಯಲ್ ಅನ್ನ ಬೆಳೆದು ಪ್ರಾಡಕ್ಟ್ ಅನ್ನ ತಯಾರು ಮಾಡಿದ್ರೆ ಹಣ ಸಮಯ ಎರಡೂ ಉಳಿಯುತ್ತೆ ಅಂತ ನನ್ನ ಅನಿಸಿಕೆ. ಆ ಭೂಮಿ ನಮ್ಮ ಕಂಪನಿಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಜ ಆಗಿಲ್ಲ, ಡೆವಲಪ್ಮೆಂಟ್ ಮತ್ತೆ ಪ್ರೊಡಕ್ಷನ್ಗೆ ನಮ್ದೇ ಲ್ಯಾಂಡ್ ಇದ್ರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋ ಅಗತ್ಯ ಬರಲ್ಲ. ಒಂದ್ಸತಿ ಆ ಲ್ಯಾಂಡ್ ನ ಹೋಗಿ ನೋಡ್ಕೊಂಡು ಬಂದು ಆದಷ್ಟು ಬೇಗ ನಿರ್ಧಾರ ತಗೊಳ್ಳೋದು ಒಳ್ಳೇದು ಅಂತ ನನಗೆ ಅನಿಸ್ತಾ ಇದೆ.
ಈ ದರ್ಬೇಸಿಗೆ ಬಾಯಿ ಸುಮ್ಮನೆ ಇಟ್ಕೊಂಡು ನಿಂತ್ಕೊಳ್ಳಕ್ ಆಗಲ್ಲ ಅನ್ಸುತ್ತೆ. ಏನಾದ್ರೂ ಒಟವಟ ಅಂತಾನೇ ಇರ್ತಾಳೆ. ಆದಿ, ಇದರ ಸಂಪೂರ್ಣ ಜವಾಬ್ದಾರಿನ ನಿನಗೆ ಬಿಟ್ಟಿದ್ದೀನಿ. ನಮ್ಮ ಹರ್ಬಲ್ ಪ್ರಾಡಕ್ಟ್ಗೆ ಬೇಕಾಗುವಂತ ಗಿಡ ಮೂಲಿಕೆಗಳ ಪಟ್ಟಿಯನ್ನ ಸಿದ್ಧ ಮಾಡಿ ಅದನ್ನ ಬೆಳೆಯೋ ಭೂಮಿನ ನೋಡ್ಕೊಂಡು ಬಂದು ನಮಗೆ ಬೇಕಾದ ಗಿಡಮೂಲಿಕೆಗಳನ್ನ ಅಲ್ಲಿ ಬೆಳೆಯಕ್ ಆಗುತ್ತಾ ಅನ್ನೋದನ್ನ ಪರಿಶೀಲಿಸಿ ನೋಡಬೇಕು. ಆದಷ್ಟು ಬೇಗ ಕೆಲಸ ಶುರು ಮಾಡಿ. ಸರಿಮಾ, ಆದಷ್ಟು ಬೇಗ ನಾನು ಹೊರಡೋ ಪ್ಲಾನ್ ಮಾಡ್ತೀನಿ. ಆದಷ್ಟು ಬೇಗ ಅಲ್ಲ, ಇವತ್ತೇ ಆ ಪಟ್ಟಿನ ಸಿದ್ಧ ಮಾಡಿಕೊಂಡು ಪಾರ್ವತಿ ಜೊತೆಗೆ ಅವ್ರ ಹಳ್ಳಿಗೆ ಹೋಗಿ ಆ ಭೂಮಿ ನೋಡ್ಕೊಂಡು ಬಾ. ಸರಿಮಾ. ವಾವ್, ದಿಸ್ ಇಸ್ ಅಮೇಜಿಂಗ್ ಪಾರ್ವತಿ. ಚೆನ್ನಾಗಿದ್ಯಾ ದೊಡ್ಡ ಯಜಮಾನ್ರೆ ಈ ಜಾಗ? ಈ ಪ್ರಕೃತಿ ಸೌಂದರ್ಯನ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಕ್ ನಾನು ಯಾರೋ ಗಣಿ? ಇದನ್ನ ಅನುಭವಿಸ್ಬೇಕು ಅಷ್ಟೇ. ವೆಕೇಷನ್ಗೆ ಅಂತ ನಾವು ಫಾರಿನ್ ಟ್ರಿಪ್ಗೆ ಎಲ್ಲೆಲ್ಲೋ ಹೋಗ್ತೀವಿ, ಆದ್ರೆ ನಮ್ಮ ದೇಶದಲ್ಲಿರೋ ಆಸ್ತಿ ನೋಡು. ನಾವು ರಜಾ ದಿನಗಳು ಖಾಲಿ ದಿನಗಳೆಲ್ಲ ಇದೇ ಜಾಗದಲ್ಲಿ ದೊಡ್ಡ ಯಜಮಾನ್ರೆ ಕಳೆದಿದ್ದು. ಈ ಜಾಗಕ್ಕೆ ಜೀವ ಇದೆ, ಇದು ನಮ್ಮ ಜೊತೆ ಮಾತಾಡುತ್ತೆ ಗೊತ್ತಾ? ಈ ಸೌಂದರ್ಯನ ಕಣ್ ತುಂಬಿಕೊಳ್ಳುವಾಗ ನನಗೊಂದು ನೆನಪಾಗ್ತಿದೆ ಪಾರ್ವತಿ. ಏನ್ ದೊಡ್ಡ ಯಜಮಾನ್ರೆ? ಈ ಪ್ರಕೃತಿ ಸೃಷ್ಟಿ ಮಾಡಿರೋ ನನ್ನ ಕಂಪನಿಯಲ್ಲಿರೋ ಲೋಗೋ ಕಣ್ಗಳು, ಅದು ಇದರಷ್ಟೇ ಸುಂದರ, ವಿಶಾಲ, ಮೈನವಿರಿಳಿಸುವಷ್ಟು ಅದ್ಭುತ. ನೋಡ್ತಿದ್ರೆ ಒಂಥರ ಮೌನ ಆವರಿಸ್ಕೊಂಡ್ಬಿಡುತ್ತೆ ದೊಡ್ಡ ಯಜಮಾನ್ರೆ. ಖುಷಿ ದುಃಖ ಎಲ್ಲ ಸಮತೋಲನ ಕಂಡ್ಕೊಂಡ್ಬಿಡುತ್ತೆ. ಎಸ್ ಪಾರ್ವತಿ, ಕಾಂಕ್ರೀಟ್ ಕಾಡು, ಕಾರು, ಬಸ್ಸು, ಲಾರಿ, ಧೂಳು, ಇದ್ರ ಮಧ್ಯೆ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಏನು ತೊಂದರೆ ಇಲ್ಲ ಅಂತ ದಿನ ಬೆಳಿಗ್ಗೆ ಎದ್ದು ಆಫೀಸ್ಗೆ ಹೋಗೋ ಆ ಊರಿಗೂ ಏನನ್ನು ಬಯಸ್ದೆ, ಏನನ್ನು ಬೇಡ್ದೆ, ಒಳಗು ಹೊರಗು ಶಾಂತತೆ ತುಂಬೋ ಈ ಊರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಪಾರ್ವತಿ. ಪ್ರಕೃತಿ ಮಧ್ಯೆ ಬೆಳೆದ್ರೇನೆ ಮನುಷ್ಯನ ಸಂಪರ್ಕ ಬೆಳೆಯೋದು ಅಂತ ಹೇಳ್ತಾರೆ, ಅದು ನಿಮ್ಮನ್ನು ನೋಡಿದ್ರೆ ನಿಜ ಅನ್ಸುತ್ತೆ. ಇಲ್ಲಿ ಹುಟ್ಟಿ ಬೆಳೆದಿರೋ ನೀವು ತುಂಬಾ ಲಕ್ಕಿ ಪಾರ್ವತಿ. ಈ ಊರ್ ಬರೀ ಊರಲ್ಲ ದೊಡ್ಡ ಯಜಮಾನ್ರೆ, ಇದಕ್ಕೊಂದು ಅಸ್ತಿತ್ವ ಇದೆ. ಈ ಊರನ್ನ ಕಟ್ಟದೋರೆ ನಾವು, ನಮ್ಮ ನೆನಪುಗಳಿಂದ. ಈ ಊರಿನ ಮೂಲೆ ಮೂಲೆಗಳಲ್ಲೂ ಆ ನೆನಪುಗಳಿವೆ. ಫ್ಯಾಂಟಾಸ್ಟಿಕ್, ನಾನು ಈ ಊರಲ್ಲೇ ಹುಟ್ಟಬೇಕಿತ್ತು ಅಂತ ಅನ್ನಿಸ್ತಾ ಇದೆ. ನೀವ್ ಈ ಊರಲ್ಲಿ ಇದ್ದಿದ್ರೆ ಇಷ್ಟೊಂದು ಮದುವೆ ಆಗಿ ಮಕ್ಕಳಾಗಿರ್ತಿತ್ತು ದೊಡ್ಡ ಯಜಮಾನ್ರೆ. ಏಯ್ ತರ್ಲೆ, ಸುಮ್ನಿರೋ. ಏ ಸುಮ್ನಿರಕ್ಕ, ದೊಡ್ಡ ಯಜಮಾನ್ರೆ ಈ ಜಾಗದಲ್ಲಿ ನಾನು ಪಾರೋ ಅಕ್ಕ ಇನ್ನೊಂದು ಆಟ ಆಡ್ತಿದ್ವಿ ಗೊತ್ತಾ? ಏನ್ ಆಟನೋ ಗಣಿ? ಅಕ್ಕ ಹೇಳ. ಬೇಡ ಸುಮ್ನಿರೋ ಗಣಿ. ದೊಡ್ಡ ಯಜಮಾನ್ರೆ ಪಾರೋಕಂಗ್ ನಾಚಿಕೆ. ನಾಚಿಕೆ ಗೀಚಿಕೆ ಅಲ್ಲ, ನಿಮ್ಮೂರಿಂದ 10 miles ಆಚಿಕೆ. ಬೇಗ ಆಟ ಸ್ಟಾರ್ಟ್ ಮಾಡಿ. ಒಂದ್ ನಿಮಿಷ ಬಂದೇ ರೀ ದೊಡ್ಡ ಯಜಮಾನ್ರೆ. ತಗೋ. ದೊಡ್ಡ ಯಜಮಾನ್ರೆ ಈಗ ನೋಡಿ ಆಟ. ಹಲೋ, ಯಾರು? ಪಾರ್ವತಿನಾ? ಹೌದಪ್ಪ ಮಂಗ ಗಣಿ, ನಾನೇ ನಿಮ್ಮ ಅಕ್ಕ ಪಾರ್ವತಿ. ಏನೇ ಅಕ್ಕ, ಊರ್ ನೆನ್ಪಾಗೋಯ್ತಾ? ನೆನ್ಪ್ ಮಾಡ್ಕೊಳ್ದಿರೋ ದಿನಾನೇ ಇಲ್ಲ ಕಣೋ. ಓ, ಅದಕ್ಕೋಸ್ಕರ ಬಂದ್ಬಿಟ್ಯೋ? ಹ್ಞೂ, ಅದಕ್ಕೆ ಬಂದಿದ್ದೀನಿ. ನಮ್ಮ ದೊಡ್ಡ ಯಜಮಾನ್ರನ್ನು ಕರ್ಕೊಂಡು ಬಂದಿದ್ದೀನಿ. ಹಾ ಸರಿ ಸರಿ, ದೊಡ್ಡ ಯಜಮಾನ್ರೆ ಬನ್ನಿ, ನೀವು ಮಾತಾಡಿ. ಹ್ಞೂ ಹಲೋ ಪಾರ್ವತಿ. ಹಲೋ ದೊಡ್ಡ ಯಜಮಾನ್ರೆ.
ಕೇಳಿಸ್ತಾ ಇಲ್ಲ ಪಾರ್ವತಿ, ಯಾಕೆ ಸಪ್ಪಗಿದೀಯಾ? ಸಪ್ ಕೇಳಿದ್ದೀನಿ ದೊಡ್ಡ ಯಜಮಾನ್ರೆ, ನಾನ್ ತುಂಬಾ ಖುಷಿಯಾಗಿದ್ದೀನಿ. ಖುಷಿಯಾಗಿದ್ದಾಗ ಜೋರ ಕಿರಿಚಬೇಕು ಅಂತ ಸ್ವಲ್ಪ ಹೊತ್ತು ಮುಂಚೆ ಯಾರೋ ಹೇಳ್ದಂಗ್ ನೆನಪು ನಂಗೆ. ಆ ಖುಷಿನ ಹೇಗ್ ಹೇಳ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ದೊಡ್ಡ ಯಜಮಾನ್ರೆ. ನಾವು ಫೋನಲ್ಲಿ ಮಾತಾಡ್ತಿಲ್ವಾ, ಇವಾಗ ನಿನ್ ಮನ್ಸಲ್ಲಿ ಏನೇನಿದೆಯೋ ಅದನ್ನೆಲ್ಲ ಹೇಳ್ಕೋಬಹುದು. ಹಲೋ ಪಾರ್ವತಿ, ಯಾಕೇನು ಮಾತಾಡ್ತಾ ಇಲ್ಲ? ದೊಡ್ಡಜ್ ಬಂದ್ರೆ ಅವಳಿನ್ ಮಾತಾಡಲ್ಲ, ಬನ್ನಿ ನಾವ್ ಹೋಗೋಣ. ಯಾಕೋಗಣಿ, ಏನಾಯ್ತು? ಅಕ್ಕ ಪ್ರತಿ ಸತಿ ಈ ಜಾಗಕ್ಕೆ ಬಂದಾಗ ಈ ಫೋನಲ್ಲಿ ತನ್ನ ಮನಸ್ಸಲ್ಲಿರೋದನ್ನೆಲ್ಲ ತನ್ನ ಗಂಡನ ಹತ್ರ ಹೇಳ್ಕೋಬೇಕು ಅಂತ ಆಸೆ ಪಡ್ತಾ ಇದ್ಲು. ಆ ಆಸೆನ ಇವತ್ತು ನೀವು ಪೂರೈಸಿದಿರಲ್ಲ, ಅದಕ್ಕೆ ಕಳ್ದೋಗ್ಬಿಟ್ಟಿದ್ದಾಳೆ.